ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮನೆ ಎದುರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿಜೆಪಿ ಸಭೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ತೀರಾ ಕೀಳುಮಟ್ಟದ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಬೆಳಗಾವಿ ಜಿಲ್ಲಾ ಕೆಡಿಪಿ ಸದಸ್ಯ ಬಸವರಾಜ್ ಮ್ಯಾಗೋಟಿ ತೀವ್ರವಾಗಿ ಖಂಡಿಸಿದ್ದಾರೆ. ಸಂಜಯ್ ಪಾಟೀಲ್ ಇಡೀ ಸ್ತ್ರೀಕುಲವನ್ನೇ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅದು ಮಾಜಿ ಮುಖ್ಯಮಂತ್ರಿ, ಮಾಜಿ ಮಂತ್ರಿ, ಮಾಜಿ ಶಾಸಕ, ಹಾಲಿ ಸಂಸದೆ ಮತ್ತು ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ ಸಭೆಯಲ್ಲಿ ಈ ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ದೇಶದ ಪರಂಪರೆಯಲ್ಲಿ ಪ್ರಕಾರ ಸ್ತ್ರೀ ಕುಲವನ್ನು ಭಾರತ ಮಾತೆಗೆ ಹೋಲಿಸುತ್ತವೆ. ಭಾರತ ಮಾತಾ ಕಿ ಜೈ ಎನ್ನುವ ಸಂಸ್ಕೃತಿ ನಮ್ಮದು. ತಾಯಿಯಾಗಿ ಸಹೋದರಿಯಾಗಿ ಇಡೀ ತನ್ನ ಕುಟುಂಬವನ್ನು ಮಡಿಲಲ್ಲಿ ಇಟ್ಟುಕೊಂಡು ಜೋಪಾನ ಮಾಡುತ್ತಿರುವ ಮಹಿಳೆಯನ್ನು ಇವರು ನಿಂದಿಸುತ್ತಿದ್ದಾರೆ. ಜನರು ಈಗಾಗಲೇ ಇವರಿಗೆ ತಕ್ಕ ಪಾಠ ಕಲಿಸಿದರೂ ಕೂಡ ಈತ ತನ್ನ ಚಾಳಿಯನ್ನು ಬಿಟ್ಟಿಲ್ಲ. ಬಿಜೆಪಿ ಅಭ್ಯರ್ಥಿಗೆ ಹಾಗೂ ಹಾಲಿ ಸಂಸದರಿಗೆ ನಾಚಿಕೆಯಾಗಬೇಕು. ಈತನಿಂದ ನೀವು ಇದೇ ತರಹದ ಭಾಷಣ ಮಾಡಿಸ್ತಾ ಹೋದರೆ ಯಾವ ಮಹಿಳೆಯ ಮತವೂ ನಿಮಗೆ ಸಿಗುವುದಿಲ್ಲ. ಮಾತನಾಡುವಾಗ ಅದು ಯಾವ ರೀತಿಯಾದ ತಿರುವು ಪಡೆಯುತ್ತದೆ ಎಂಬುದನ್ನು ಅರಿತುಕೊಂಡೇ ಮಾತನಾಡಬೇಕು. ನರವಿಲ್ಲದ ನಾಲಿಗೆ ಎಂದು ಉದ್ದುದ್ದ ಬಿಡಬಾರದು. ಮಾತುಗಳ ಮೇಲೆ ಹಿಡಿತವಿರಲಿ, ಇದು ನಿಮಗೆ ಎಚ್ಚರಿಕೆ ಎನ್ನುವುದನ್ನು ತಿಳಿದಿರಿ ಎಂದು ಮ್ಯಾಗೋಟಿ ಆಕ್ರೋಶ ವ್ಯಕ್ತಪಡಿಸಿದರು. ನಿಮಗೆ ಮಾಧ್ಯಮ ಮಿತ್ರದವರಿಗೆ ಇಷ್ಟು ರಾತ್ರಿ ನಾ ತೊಂದರೆ ಕೊಡ್ತಾ ಇದ್ದೀನಿ, ಬಟ್ ನಿಮಗೆ ಒಂದು ತುಂಬ ಹೃದಯದಿಂದ ಧನ್ಯವಾದ. ಒಂದು ಹೆಣ್ಮಕ್ಕಳಿಗೋಸ್ಕರ ನೀವು ಇಡೀ ಈ ರಾತ್ರಿ ಬಂದು ನಮಗೆ ಸಹಕಾರ ಮಾಡ್ತಾ ಇದ್ದೀರಾ. ನಮ್ಮ ಎಲ್ಲ ಹೆಣ್ಮಕ್ಕಳ ಕಡೆಯಿಂದ ಒಂದು ಜೋರಾಗಿ ತಪ್ಪಾಳಿ ಮೊದಲು ಮೀಡಿಯಾದವ್ರಿಗೆ, ಯಾಕಂದರೆ ನಾ ಇವತ್ತು ಏನಾಗೈತೆ ಅಂದರೆ ನಾವೆಲ್ಲ ನೋಡಿದ್ದೀರಿ, ತಮ್ಮ ಮಾಧ್ಯಮ ಮುಖಾಂತರ ಸುದ್ದಿ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಹಿಳೆಯರ ರಕ್ಷಣೆಗೋಸ್ಕರ ಒಂದು ಆರಿಸಿ ಬಂದಿದ್ದು ಮತ್ತು ಮಹಿಳೆ ರಕ್ಷಣೆಗೋಸ್ಕರ ಒಂದು ಮಿನಿಸ್ಟರನ್ನು ಅವ್ರಿಗೆ ಕೊಟ್ಟಿರೋದು ಒಂದು ಹೆಣ್ಮಗಳ. ಇವತ್ತು ಸಂಜಯ್ ಪಾಟೀಲ್ ಅವರೇ, ನಾ ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ನಾಚಿಕೆ, ಮರ್ಯಾದೆ, ಮಾನ ನೀವು ನಿಜವಾಗ್ಲೂ ಗಣಿಸಿದ್ರೆ, ನಿಮಗೆ ಧೈರ್ಯ ತಾಕತ್ತಿದ್ರೆ ಮಗನೇ ಹೊರಗೆ ಬಾ. ನೀ ಏನು ಸ್ಟೇಜ್ ಮೇಲೆ ಮಾತಾಡಿದ್ದಿಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಮಾತಾಡ್ಕೊ ಅಂದ ಮಾತಾಡೋದನ್ನು ಬೇರೆ, ಇಲ್ಲಿ ಹೆಣ್ಮಕ್ಳ ಮುಂದೆ ಬಂದು ಮಾತಾಡೋದು ಹುಚ್ಚು ಹೋಗ್ಕೋತೀನಿ, ಹುಚ್ಚು ಹೋಗ್ಕೋತೀನಿ. ನಿನಗೆ ಹೆಣ್ಮಕ್ಳ ಕ್ವಶನ್ ಕೇಳಕ್ಕೆ ಬಂದಾರ, ನೀನು ಹೊಡಕ್ಕೆ ಹೋಗಿದ್ದಿ ಮಗನ. ಲಕ್ಷ್ಮೀ ಹೆಬ್ಬಾಳ್ಕರ ಎಷ್ಟು ಕುಡಿತಾಳು, ಲಕ್ಷ್ಮೀ ಹೆಬ್ಬಾಳ್ಕರ ಎಷ್ಟು ನಿದ್ದೆ ಹಾಳಾಗ್ತೈತಿ, ಮತ್ತು ಐ ಲವ್ ಯು ಅಂತ ನೀ ಎಷ್ಟು ಮಂದಿಗೆ ಐ ಲವ್ ಹೇಳಿಯೋ ಮಗನ. ನೀನು ಹಗರಣಗಳು ತೆಗಿಯೋನು ಹೊರಗೆ ತೆಗಿಯೋ, ನಿನ್ನ ಹಗರ ನಿನಗೆ ಅವಾಗ ಮುಚ್ಚಿ ಹಾಕಿದಾಗ ವಾರ್ನಿಂಗ್ ಮಾಡಿದ್ದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನೀ ಮಾತಾಡಿದ್ರೆ ಪ್ರತಿಯೊಂದು ಚೆನ್ನಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಇರುವ ಚೆನ್ನಮ್ಮಗಳು ನಿನಗೆ ಬಂದು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದೀವಿ. ಇವತ್ತೇನು ನೀ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಮಾನ ಮಾಡಿದ್ಯಾ? ನಿಮ್ಮ ಮನೆಯಾಗ ಹೆಣ್ಮಕ್ಕಳಿಲ್ಲ, ಮರ್ತಿದೀಯ? 9 ತಿಂಗಳ ಒಂದು ತಾಯಿ ಗರ್ಭದಿಂದ ಒಂದು ತಾಯಿ ಹೊಟ್ಟೆಯಲ್ಲಿ ಇದ್ದ ಹುಟ್ಟು ಬಂದಿದ್ದಿ ಮರ್ತಿದೀಯ? ಏನು ಗಂಡಸನ ಹೊಟ್ಟೆಲಿ ಹುಟ್ಟಿಯವನ ಮಗನ ಪದೇ ಪದೇ ಹೇಳ್ತಿ ಹೆಣ್ಮಕ್ಕಳ ಬಗ್ಗೆ, ನಾಚಿಕೆ ಮರ್ಯಾದೆ ಇಲ್ಲ, ಮನ್ಯಾಗ ಹೆಂತಿ ಅದಾಳಿಲ್ಲ, ಮತ್ತಿದೆಯಾ ಹೆಂತಿ ಹೇಳಂಗಿಲ್ಲ ನಿನಗೆ ಬುದ್ಧಿಯ? ಯಾವುದು ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದಂಗೆ ಹೆಂತಿ ಹೇಳಂಗಿಲ್ಲ, ಮಗಳ ಅದಾಳಿಲ್ಲ ನಿನಗೆ? ಅಪ್ಪ ನನಗೆ ಅವಮಾನ ಮಾಡಿದ ನೀ ಅವಮಾನ ಇನ್ನೊಂದು ಹೆಣ್ಮಕ್ಳಿಗೆ ಮಾಡಿದ್ರೆ ಆ ಮಾತುಗಳು ನನಗೆ ಬರ್ತಾವ ಅಂತ ಹೇಳಿ ನಿನ್ನ ಹೆಣ್ಮಗಳು ನಿನಗೆ ಬುದ್ಧಿ ಹೇಳಂಗಿಲ್ಲ ಮಗನೇ. ರಾಜಕೀಯ ಬಗ್ಗೆ ಮಾತಾಡೋ, ನೀ ಅಭಿವೃದ್ಧಿ ಮಾಡಿಲ್ಲ ಅಂತ ನಿನಗ ಗ್ರಾಮೀಣದಾಗ ಒದ್ದು ಹೊರಗೆ ಹಾಕ್ಯಾರ ನಿನಗ, ಅದು ನೋಡ. ಅದಕ್ಕೆ ನಿನಗೇನು ನೀ ಯಾರ್ಯಾರು ಏನೇನು ಮಾಡ್ತಾನಂತ ನೋಡ್ಕೋತ ಹೋಗ್ತಿ ಅಂತ ಹೇಳಿ ಮಗನೇ ನಿನಗ ಹೋಟರ್ಸ್ ಹೊರಗೆ ಹಾಕ್ಯಾರ. ನಿನಗೆ ಧೈರ್ಯ ತಾಕತ್ ಇದ್ರೆ ನೀ ನಿಜವಾಗ್ಲೂ ಗಣಸ. ಹೌದು ನಾ ಬಿ ಜೆ ಪಿದಾಗ ಹೆಸರು ಗಳ್ಸಕ್ಕೆ ಬಂದನಂದ್ರೆ ನೀ ಇದಕ್ಕೆ ಕ್ಷಮೆಪಣೆ ಕೇಳಿ ನಮ್ಮ ಮೇಡಮ್ ಏನು ಮಾಡ ನೀ ತೋರಿಸ್ಕೊಡ್ಬೇಕು, ಇಲ್ಲಾಂದ್ರೆ ನೀ ನಾ ಮರ್ದ ಬಿ ಜೆ ಪಿದಾಗ ಇರಾಕ ನೀ ಲಾಯಕ್ಕಿಲ್ಲ. ಈಗ ಸಂಜಯ್ ಪಾಟೀಲ್ ಬಂದ ಇಲ್ಲಿ ಕ್ಷಮೆಪಣೆ ಕೇಳಬೇಕು. ಹೌದು ನಾವು ಕಂಟಿನ್ಯೂ ರಾತ್ರಿ ಎಲ್ಲ ಇಲ್ಲೇ ಕುಂಡ್ರ ಅವರು ಯಾಕೆ ಮರ್ತಿದ್ರ? ನಾ ದಿಲ್ಲಾಗದನು ನಾ ದಿಲ್ಲಾಗದನ ಅಂತ ಹೇಳಿದ ಮುಚ್ಕೊಂಡ ಗಬ್ರಿ ಗಬ್ರಿ ಮುಚ್ಕೊಂಡ ಒಂದ್ ಅರ್ಧ ತಾಸ ಒಳಗ ಬಂದು ಅವಾಗ ಪ್ರಶ್ನೆಗೆ ಉತ್ತರ ಹೇಳತನ್ರಿ. ಇವ್ ನಾ ದಿಲ್ಲಾಗದನಂತ ನಿಮ್ಗೆ ಎಲ್ಲಾರಿಗ ಹೇಳಿದ್ರು,
ಒಂದ್ ತಾಸಿನಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕ ನಾ ಹಿಂಗ ಅಂದಿಲ್ಲ. ನಾವ್ ಇಲ್ಲಿ ಕ್ಷಮೆಪಣೆ ಕೇಳಮಟ ನಾವ್ ಇಲ್ಲೇ ಕೊಡ್ತೇವೆ. ನಾವ್ ಇಲ್ಲೇ ಧರಣಿ ಮಾಡೋ ಅವನ ಮೇಲೆ ಎಫ್ಐಆರ್ ಆಗ್ಬೇಕು. ನಾವ ಹಿಂಗ ಹೋಗಂಗಿಲ್ಲ, ಪ್ರತಿ ಸಲ ಹಿಂಗ ಆಗ್ತೈತಿ. ಈಗ ಅವ್ರು ಬಂದ ನಮ್ ಮೇಡಮ್ ಎಲ್ಲಿ ಎಷ್ಟು ಡ್ರಿಂಕ್ ಕುಡಿಸ್ತಾರ ಅವ್ರು ತೋರಿಸ್ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲಂದ್ರೆ ಹೋಗಂಗಿಲ್ಲ.